ಅಲ್ಲ, ನಿನ್ನೆ ತಾನೇ ಎಲ್ಲ ವಿಷಯಗಳನ್ನು ಕೂಡ ನಾನು ಮಾಧ್ಯಮಗೋಷ್ಠಿಯಲ್ಲಿ ಪ್ರಸ್ತಾಪ ಮಾಡಿದ್ದೇನೆ. ಮತ್ತೆ ಇವತ್ತಿಗೇನು ಹೊಸ ವಿಚಾರಗಳು ಯಾವುದೂ ಕೂಡ ಇಲ್ಲ. ಬಿಜೆಪಿ ಜೆಡಿಎಸ್ನವರು ತನಿಖೆ ಸರಿಯಾಗಿ ಆಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ರಾಜ್ಯದವರು ಹೇಳಿದ್ದಕ್ಕೆಲ್ಲ ನಾವು ಉತ್ತರ ಕೊಡಬೇಕು ಅಂತ ಏನಿಲ್ಲ. ಎಲ್ಲ SIT ನವರು ಅವರು ತನಿಖೆ ನಡೆಸ್ತಾ ಇದ್ದಾರೆ. ಭಾಳ ಗಂಭೀರವಾಗಿ ಅದನ್ನು ನಾವು ಸರ್ಕಾರದಲ್ಲಿ ಅದನ್ನು ತಗೊಂಡಿದ್ದೇವೆ. ಹಾಗಾಗಿ ಅದು ಪ್ರತಿನಿತ್ಯನೂ ಕೂಡ ಏನು ನಡೆಯುತ್ತೆ ಅಂತ ಹೇಳಿ ನಾವು ಅಪ್ಡೇಟ್ ಮಾಡಿ, ನಮಗೆ ಗೊತ್ತಿರೋದಿಲ್ಲ, ನಾವು ವರದಿ ಬರೋವರೆಗೂ ನಮಗೂ ಗೊತ್ತಿರೋದಿಲ್ಲ. ಅನೇಕ ವಿಚಾರಗಳು ಅವರು ಪ್ರೊಸೆಸ್ನಲ್ಲಿ ಇರ್ತಾರೆ, ಅದನ್ನೆಲ್ಲವನ್ನು ನಾವು ಬ್ರೀಫ್ ಮಾಡೋಕ್ಕಾಗಲ್ಲ. ಅವರು ಟೀಕೆ ಟಿಪ್ಪಣಿಗಳು ಮಾಡ್ತಾ ಇರ್ತಾರೆ, ಅದಕ್ಕೆಲ್ಲ ಉತ್ತರ ಕೊಟ್ಕೊಂಡು ಕೂತ್ಕೊಳ್ಳೋಕೆ ಆಗೋದಿಲ್ಲ. ನಾನು ಕೊಡ್ಲಿ, ಅವ್ರು ಏನ್ ಬೇಕಾದ್ರೂ ಕೊಡ್ಲಿ, ನಾನೇನು ಹೇಳಕ್ ಹೋಗುದಿಲ್ಲ. ಎಲ್ಲರಿಗೂ ನಾವು ಈ ರೀತಿ ಉತ್ತರಗಳು ಕೊಟ್ಕೊಂಡು ಕೂತ್ಕೊಳ್ಳಕ್ ಆಗೋದಿಲ್ಲ. ಸಂತ್ರಸ್ತ ಅಧಿಕಾರಿಗಳು ಒಂದಷ್ಟು ಅದನ್ನ ನೋಡೋಣ, ಅದನ್ನ SIT ನವರಿಗೆ ತಿಳಿಸ್ತೇವೆ. ನಾವು ಅದೇನಾದ್ರೂ ಅಂತದ್ದೇನಾದ್ರೂ ಇದ್ರೆ ಅದಕ್ಕೂ ಕ್ರಮ ತಗೊಳ್ತಾರೆ. ಯಾರಾದ್ರೂ ಸಂತ್ರಸ್ತರು ಮತ್ತೆ ದೂರು ಕೊಡಕ್ಕೆ ಏನಾದ್ರೂ ಬಂದಿದ್ದಾರಾ ಸರ್? ನನಗೆ ಗೊತ್ತಿಲ್ಲ, ಅದು SIT ಗೆ ಅಷ್ಟೇ ಗೊತ್ತು. ವಿಡಿಯೋ ಇರೋರು ಅಲ್ಲಿ ಬ್ಲಾಕ್ ಮೇಲ್ ಮಾಡ್ತಿದ್ದಾರಂತೆ, ನಿಮ್ ವಿಡಿಯೋ ಇದಾವೆ ನಮ್ ಕಡೆ ಅಂತ ಹಾಸನದಲ್ಲಿ ಅಂತಾನೆ. ಏನೇನಾದ್ರೂ ಇದ್ರೆ ಅದನ್ನ ಅವರು ಗಮನಿಸ್ಕೊಳ್ತಾರೆ ಸರ್, ಅದಕ್ಕೂ ಕ್ರಮ ತಗೊಳ್ತಾರೆ. ಯಾರಾದ್ರೂ ಆ ಥರದ್ದು ಇದ್ರೆ ಅದನ್ನ ಅವರು ಹೇಳಿದಾರಲ್ಲ. ಹೇಳಿದ್ದಕ್ಕೆಲ್ಲ ನಾನು ಇಲ್ಲಿ ಉತ್ತರ ಕೊಡಕ್ಕಾಗುತ್ತಾ? ನಿಮಗೆ ನೋಡಿ, ನಾ ಹೇಳ್ತೀನಿ, SIT ಬಹಳ ಗಂಭೀರವಾಗಿ ಇದನ್ನ ತನಿಖೆ ಮಾಡ್ತಿದ್ದಾರೆ. ಅವರಿಗೆ ಬಿಡ್ಬೇಕಲ್ಲ, ನಾವು ಅವ್ರಿಗೆ ಫ್ರೀಡಮ್ ಕೊಡ್ಬೇಕಲ್ಲ. ನಾವೆಲ್ಲರೂ ಒಂದೊಂದು ಹೇಳಿಕೆ ಕೊಡ್ತಾ ಹೋದ್ರೆ ಅದಕ್ಕೂ ಉತ್ತರ ನಾ ಹೆಂಗ್ ಕೊಡಕ್ಕಾಗುತ್ತೆ? ಅವರೊಂದು ಹೇಳ್ತಾರೆ, ಇವರೊಂದು ಹೇಳ್ತಾರೆ, ಹೇಳ್ತಾನೆ ಇರ್ತಾರಪ್ಪ, ಅದಕ್ಕೆಲ್ಲ ಉತ್ತರ ಕೊಡಕ್ಕಾಗುತ್ತೆ? ಇನ್ನು ಕಾರ್ತಿಕ್ ಅವ್ರದ್ದು ನೋಟ್ ಅಲ್ಲ ಅಷ್ಟೇ, ಬೇರೆ ಏನೇನು.